ಈ ಗೋವಿಂದರಾಜು ಕಾಣ್ತಿಲ್ಲ ಕಾಣ್ತಿಲ್ಲ ಅನ್ನೋದ್ರೊಳಗೆ ಪೊಲೀಸರು ಕೊಲೆಯಾಗಿದ್ದಾನೆ ಅಂತಂದ್ರು. ತೀರಾ ಈಸಿ ಅನ್ನೋ ಹಾಗೆ ಪಾತಕಿಗಳನ್ನ ಹಿಡ್ಕೊಂಡ್ಬಂದ್ರು. ಆದರೆ ಅದೇ ಹಂತಕರು ಅಷ್ಟು ದಿಢೀರಂತ ಕೆಲಸ ಮಾಡಿರಲಿಲ್ಲ. ಅಲ್ಲಿ ಸ್ವತಃ ಗೋವಿಂದರಾಜುಗೆ ಅನಾಹುತದ ಅರಿವಾಗಿರಲಿಲ್ವಾ? ಗೋವಿಂದರಾಜು ಹೆಚ್ಚಾಗಿ ಇರ್ತಾ ಇದ್ದದ್ದು ಮೆಜೆಸ್ಟಿಕ್ನಲ್ಲಿ. ಅವನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಿರೋ ಹುಡುಗರು ಅಲ್ಲಿ ಅವರೇ. ಅವರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ನಿಂತರು. ಆಗಲೇ ಗೊತ್ತಾಗಿದ್ದು ಈ ಭಾಗದ ಆಟೋ ಚಾಲಕರ ಹಫ್ತಾ ವಸೂಲಿ ದಂಧೆ ಮತ್ತು ಡಾನ್ಗಿರಿ. ಅಲ್ಲಿ ಎಲ್ಲರನ್ನೂ ಹೆದರಿಸಿಟ್ಟುಕೊಂಡಿದ್ದವನು ವೇಣು. ರಮೇಶನಿಗೂ ಮುನ್ನನಿಗೂ ಗೋವಿಂದ ಮತ್ತು ಗಂಗಾಧರ ಅನ್ನೋರ್ಗು ಅವ್ರಿಗೆ ಮೊದಲಿಂದನೂ ಅವಾಗವಾಗ ಸಣ್ಣ ಪುಟ್ಟ ಇದಾಗ್ತಿದ್ವು, ಭಿನ್ನಾಭಿಪ್ರಾಯ ಇತ್ತು. ಜೊತೆಗೆ ಇದ್ರು ಎಲ್ಲ ಫ್ರೆಂಡ್ಸೇನೆ, ಆದ್ರೂ ಸಣ್ಣ ಸಣ್ಣ ಜಗಳಗಳಾಗ್ತಾಯಿದ್ವು ಮತ್ತು ಜೊತೆಗೆ ಇರ್ತಿದ್ರು. ಅವನು ವೇಣು ಅಲ್ಲಿ ಅಂತ ಲೀಡ್ರ್ ಇದ್ದಂಗೆ ಅಲ್ಲಿ ಮಿನಿಸ್ಟಿಕ್ ಏರಿಯಲ್ಲಿ ಅವನಿಗೆ ದುಡ್ಡು ಕೊಡಬೇಕು ಎಲ್ಲರೂ ಹಂಗೆ. ಇವನು ಗೋವಿಂದನೋ ಮತ್ತು ಗಂಗಾಧರನೋ ಕೊಡ್ತಿರಲಿಲ್ಲ, ಅವನಿಗೆ ಅದೊಂದು ಅಸಮಾಧಾನ ಇತ್ತು. ರಮೇಶ್ ಅವ್ರು ಹೋದಾಗ ಅವನಿಗೆ ಅದು ಒಂದು ರಮೇಶನ ಗೋವಿಂದನಿಗೂ ಜಗಳ ಆಗಿದ್ದು ಒಂದು ಕಾರಣ ಆಯಿತು ಅವನಿಗೆ ವೇಣುಗೆ ಅವನಿಗೆ ಕರೆಸಿ ಇದು ಮಾಡೋಣ ಅಂತ. ಯಾವಾಗ ವೇಣು ಮತ್ತು ರಮೇಶ ಒಂದಾದ್ರು ಆವಾಗಲೇ ಅನಾಹುತದ ಮುನ್ಸೂಚನೆ ಗೋವಿಂದರಾಜುಗೆ ಸಿಗಬೇಕಿತ್ತು. ಆದರೆ ಆತ ಅದನ್ನು ಅರ್ಥ ಮಾಡಿಕೊಳ್ಳದೆ ಅವರು ಕರೆದ ಕಡೆ ಹೋಗಿಬಿಟ್ಟ. ನಂತರ ಬಿಡದಿ ಹತ್ತಿರದ ಸಿಂಗಯ್ಯನ ಕೆರೆಯಲ್ಲಿ ಹೆಣವಾಗಿ ತೇಲಿದ್ದ. ಮಲಗಿರ್ತಾನೆ, ಅವನ ಸ್ನೇಹಿತ ಫೋನಲ್ಲಿ ಮಾತಾಡ್ತಾನೆ. ಆಮೇಲೆ ರಾತ್ರಿ 10 ಗಂಟೆಗೆ ಇವನೇ ಫೋನ್ ಮಾಡಿ, ಏನಣ್ಣ ಫೋನ್ ಮಾಡಿದ್ದಂತೆ ಏನಂತ, ಇಲ್ಲ ನಾನು ಮಾತಾಡಬೇಕಿದ್ದೆ ಬೆಳಗ್ಗೆ ಬಾ ಅಂತ ಹೇಳ್ತಾನೆ ಇವನು. ಆದರೆ ಇವನು ಕುಡ್ದಿದ್ದ, ಹಾಗಾಗಿ ಇಲ್ಲ ನಾನು ಈಗಲೇ ಬರ್ತೀನಿ ಅಂತ ಹೋಗಿ ಹೋಗ್ತಾನೆ. 21ನೇ ತಾರೀಕು ರಾತ್ರಿ ಹೋಗ್ತಾನೆ. ಹೋಗಿ ಅಲ್ಲಿ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಕುಡಿತಾರೆ. ಕುಡಿದು ಅಲ್ಲಿಂದ ಜೊತೆಗೆ ಬಿಡದಿಗೆ ಹೋಗ್ತಾರೆ. ಬಿಡದಿಯಿಂದ 22ನೇ ತಾರೀಕು ಮರಳಿ ಹರಿನಗರಕ್ಕೆ ಬರ್ತಾರೆ. ಮತ್ತೆ 23ನೇ ತಾರೀಕು ಮತ್ತೆ ಬಿಡದಿಗೆ ಹೋಗ್ತಾರೆ. ಬಿಡದಿ ಹತ್ರ ಸಿಂಗಯ್ಯನ ಕೆರೆ ಅಂತಿದೆ, ಆಲ್ಮರಿ ದೊಡ್ಡ ಗ್ರಾಮ ಅಂತ. ಅಲ್ಲಿ ಮಾತಾಡ್ತಾ ಇವನು ಅವ್ರವ್ರ ಮಾತು ಮಾತಿದ್ದಾಗಿ ಎಲ್ಲ ಸೇರಿಕೊಂಡು ಗೋವಿಂದನಿಗೆ ಬ್ಯಾಟಲ್ ಹೊಡೆದು ಕಾಲಲ್ಲಿ ತುಳಿದು ಅವನ್ನ ಸಾಯಿಸಿ ಅಲ್ಲಿ ಸಿಂಗಯ್ಯನ ಕೆರೆ ಅಂತಿದೆ, ಅಲ್ಲಿ ಕೆರೆ ಒಳಗಡೆ ಎಸೆದು ಬಂದಿರ್ತಾರೆ. ಕೊಲೆ ಮಾಡಿರೋದು 25ನೇ ತಾರೀಕಿಗೆ. ಗೋವಿಂದರಾಜು ಇವರ ಜೊತೆ ಹೋಗಿದ್ದು 21ಕ್ಕೆ. ಆದರೆ ಅವತ್ತೇ ಹೋಗಲಿ, ಮರುದಿನ ಕೂಡ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಹಂಗಂತ ತನ್ನ ತಮ್ಮ ಅಪಾಯದಲ್ಲಿದ್ದಾನೆ ಅನ್ನೋದು ಅಕ್ಕನಿಗೆ ಗೊತ್ತೇ ಆಗಲಿಲ್ಲ ಅಂತಲ್ಲ. ಅವಳು ಕೂಡಲೇ ಗೋವಿಂದರಾಜುಗೆ ಫೋನ್ ಮಾಡಿದ್ಲು, ಅವನ ಸ್ನೇಹಿತರನ್ನು ಬೇಗ ಕಳಿಸ್ಕೊಡಿ ಅಂತ ಕೇಳಿದ್ಲು. ಶಿವಾನನೂ ಗೋವಿಂದನ ಯಾರೋ ಕಿಡ್ನಾಪ್ ಮಾಡಿದಾರಂತೆ ನೋಡು ಅಂದ್ಕೊಂಡು, ನಂಗೆ 6 ಗಂಟೆಗೆ ಗೊತ್ತಾದ ತಕ್ಷಣ ಅವ್ನಿಗೆ ಹೊತ್ಕೊಂಡು ನಾನು ಫೋನ್ ಮಾಡಿದೆ, ಎಲ್ಲಿದ್ದೀಯಪ್ಪ ಗೋವಿಂದ ಏನೇ ಹಿಂಗೆ ಅಂತವ್ರೆ ಎಂದಿದ್ದಕ್ಕೆ, ಇಲ್ಲ ನಾನು ಇದು ಸಿಂಸಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಏನಾಗಿಲ್ಲ ಅಷ್ಟು ಮಾತ್ರ ಮಾತಾಡ್ದ ಸರಿ ಅಂದ್ಬಿಟ್ಟು. ಅದಕ್ಕೂ ಸುಮ್ಮನೆ ಅದೇ ಮತ್ತೆ ಅವತ್ತೆಲ್ಲ ಹಂಗೆ ಫೋನ್ ಮಾಡೋದು ಕೇಳೋದು. ಮತ್ತೆ ನಾನು ಇದ್ರ ಹತ್ರ ಕಮಿಷನ್ ಆಫೀಸ್ ಹತ್ರ ಯಾರು ನಮ್ಮ ತಮ್ಮ ಎರಡೇ ಮತ್ತೆ ಅವ್ನು ಮಾತಾಡ್ತೀನಿ, ನನಗೇನಾಗಿಲ್ಲ ಅಂದ್ರೂ ನಾನು ಕೇಳಿದೆ, ಅವ್ರು ಲೋಲ್ ಸ್ಪೀಕರ್ ಕೊಟ್ಟು ಮಾತಾಡ್ತಾರಂತ ನನಗೆ ಗೊತ್ತೇ ಇಲ್ಲ ಗೋವಿಂದ, ನಿಮ್ಮ ಪ್ರಾಬ್ಲಮ್ ಇದ್ರೆ ಹೇಳು, ನಾನು ಕಂಪ್ಲೇಂಟ್ ಕೊಡ್ತೀನಿ ಹೇಳಪ್ಪ ಅಂದ್ಬಿಟ್ಟು ಸೋಮವಾರ ಮಧ್ಯಾಹ್ನ ಸುತ ನಾನು ಮಾತಾಡ್ದೆ ಬೇಡ ನನಗೇನು ಆಗಿಲ್ಲ ಅಂತಂದ್ಬಿಟ್ಟು ಅಷ್ಟೇ ಮಾತಾಡ್ತಿದ್ದು, ಮತ್ತೆ ಕಟ್ ಮಾಡೋನು. ಅಷ್ಟಾದ ಮೇಲೆ ಆಕೆಗೆ ಭರವಸೆ ಬಂದಿದೆ. ಅವಳು ಆವತ್ತೊಂದಿನ ವೇಟ್ ಮಾಡಿದ್ಲು. ಮರುದಿನದ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಗೋವಿಂದರಾಜು ಮೊಬೈಲು ಸ್ವಿಚ್ ಆಫ್. ನಂತರ ಆಕೆ ತಮ್ಮನ್ನ ಕೇಳಿಕೊಂಡು ವೇಣು ಮನೆಗೆ ಕಾಲ್ ಮಾಡಿ ಅವರೇನಂತಾರೆ ಅನ್ನೋದನ್ನ ರೆಕಾರ್ಡ್ ಕೂಡ ಮಾಡಿಕೊಂಡ್ಲು. ರಮೇಶನು ನಿಮ್ಮ ಹುಡುಗ ಜಗಳಾಡ್ಕೊಂಡಿದ್ರಂತೆ, ಆಮೇಲೆ ರಮೇಶ ಬಂದು ಹೇಳದ್ನಂತೆ ಗೋವಿಂದನ್ಗೆ ಬಾ ಗೋವಿಂದ ಮಾತಾಡ್ಬೇಕು ಅಂತ ಕರೆದ್ರಂತೆ. ಕರೆದಿದ್ದಕ್ಕೆ ಆಮೇಲೆ ಯಾಕೆ ಇಬ್ರು ಏನ್ ಜಗಳಾಡ್ಕೋತೀರಾ, ಅಲ್ಲೇನು ಮಾಮು ಯಾವಾಗ್ಲೂ ಇರ್ತೀರಾ ನೀವು, ಒಂದ್ ಎರಡು ದಿವಸ ಅಂತ ಹೋಗ್ಬಾರ್ದ ಅಂತ ಇಬ್ರಿಗೂ ಸಮಾಧಾನ ಹೇಳಿ
ಆಮೇಲೆ ಸರಿ ಹೋಗ್ಬರ್ತೀವಿ ಅಂತ ಹೋಗ್ತಾ ಸರಿ ಹೋಗ್ರಿ ಅಂತ ಕಳ್ಸ. ವೇಣು ತಾಯಿ ಏನೋ ಗೋವಿಂದರಾಜು ಇಲ್ಲಿಂದ ಹೋಗಿದ್ದಾನೆ ಅಂದ್ಲು. ಆದ್ರೆ ಎಲ್ಲಿ ಹೋದ ವೇಣುನ್ನ ಕೇಳಿದ್ರೆ ಗೊತ್ತಾಗತ್ತೆ ಅಂತ ಆತನಿಗೂ ಕಾಲ್ ಮಾಡಿದ್ರು. ಮಾಡದೆಲ್ಲ ಮಾಡಿಬಿಟ್ ಹೆಂಗ್ ನಾಟಕ ಆಡಿದ್ದ ನೋಡಿ. ಸ್ವತಃ ಹೆಣ ಕೆಡಿವಿ ನೀರಿಗೆ ಹಾಕಿ ಬಂದವನು ಈಗ ಆತನ ಮನೆಯವರು ಅಳ್ತಾ ಕಾಲ್ ಮಾಡಿದ ಮೇಲೆ ಹುಡುಕೊಂಡು ಬರ್ತೀನಿ ಅಂತಿದ್ದಾನೆ. ಹುಡುಕಪ್ಪ ಹುಡುಕು ಅಂದ್ಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಅವರು ಫಾಸ್ಟ್ ಆಗಿ ಪಾತಕಿಗಳನ್ನ ಅರೆಸ್ಟ್ ಮಾಡಿದ್ರು. ಸೆರೆ ಸಿಕ್ಕ ಆರೋಪಿಗಳ ಪೈಕಿ ರಮೇಶ ಮಾತಾಡೋದನ್ನು ಕೇಳಬೇಕು. ಇವನು ಅವನ ಹೆಸರು ಹೇಳ್ತಾನೆ, ಅವನು ಇವನ ಹೆಸರು ಹೇಳ್ತಾನೆ. ಜೊತೆಗೆ ಆವತ್ತು ವೇಣು ಇನ್ನೊಂದು ಪ್ರಮುಖ ವಿಷಯವನ್ನು ಬಹಿರಂಗಗೊಳಿಸಿದ್ದ. ಬಂದ್ಬಿಟ್ಟು ಚಕ್ಕಂದ ಎಣ್ಣೆ ಹೊಡೆಸ್ಬಿಟ್ಟಿದ್ರ ಚಿಕ್ಕ ಕೇಸ್ಗೆ ಸಣ್ಣ ಕೇಸ್ಗೆ ಎಣ್ಣೆ ಹೊಡೆಸ್ಬಿಟ್ಟು ನಮ್ಗೆಲ್ಲ ಹುಡುಗರು ಅಣ್ಣ ಮಾಡ್ಬಿಟ್ಟಿರ ಅವನ ಪಾಪ ಇದು ಮಾಡ್ಬಿಟ್ಟು ಅವನೇ ಕರ್ಕೊಂಡೋಗಿದ್ದು ಕರ್ಕೊಂಡೋಗಿ ಈ ಥರ ಮಾಡ್ಬಿಟ್ಟು ಇಡೀ ದುರಂತಕ್ಕೆ ಕಾರಣವಾದದ್ದೇ ಹುಡುಗಿರ್ ಗಲಾಟೆ. ಅಲ್ಲಿ ಅದೆಂಗ ವ್ಯವಹಾರ ನಡೆಯುತ್ತೆ, ಅದು ಹೆಂಗೆ ಒಬ್ಬರನ್ನೊಬ್ಬರು ದ್ವೇಷಿಸೋ ಹಂಗ ಮಾಡಿಬಿಡ್ತು ಅನ್ನೋದು ಪೊಲೀಸರ ಗಮನಕ್ಕೆ ಬರೋದಕ್ಕೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಆಟೋ ಡ್ರೈವರ್ ಬರೀ ಆಟೋ ಅಷ್ಟೇ ಓಡಿಸ್ಕೊಂಡು ಹಣ ಸಂಪಾದಿಸ್ತಾ ಇದ್ದಿದ್ರೆ ಇಂತಹ ಅನಾಹುತ ನಡೀತಾ ಇರಲಿಲ್ಲ. ಆಟೋಗಳಲ್ಲಿ ಕೂರೋ ಪ್ರಯಾಣಿಕರೇ ಬೇರೆ, ಅವರ ಮೀಟರ್ ಸ್ಪೀಡೇ ಬೇರೆ. ಅದರ ಬಗ್ಗೆ ಒಂದು ಬ್ರೇಕ್ ನಂತರ ಹೇಳ್ತೀವಿ.